ನಮಸ್ತೆ ಗೆಳೆಯರೆ, ಗಗನ ಗೋಚರಿ ವಸುಂಧರಾದಿಂದ ಅಹೋರಾತ್ರ. ಇಂದು ನಿಮಗೆ ಅಹೋರಾತ್ರ ಒಂದು ವಿಸ್ಮಯವನ್ನು ತೋರಿಸುತ್ತಾನೆ. ಭಾರತದಲ್ಲಿ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ನಾವು ಅನೇಕ ವಿಸ್ಮಯಗಳನ್ನು ಕಾಣಬಹುದು. ದೇವತೆಗಳ ವರ್ಣ ವಿರಂಚಿ ದೇವರಾದರೆ ವರ್ಣ ಕುಂಚದಲ್ಲಿ ಮಾಡಿದ ಬಣ್ಣ ಬಣ್ಣದ ಭೂಮಿ ಇದಾಗಿದೆ. ಸಪ್ತದ್ವೀಪ ವಸುಂಧರ ಎಂದು ಭೂಮಿಯನ್ನು ನಮ್ಮ ಪೂರ್ವಜರು ಕೋಟ್ಯಾಂತರ ವರ್ಷಗಳ ಹಿಂದೆಯೇ ಕರೆದರು. ಹಾಗೆ ಕರೆದ ಒಂದು ದ್ವೀಪ ಉತ್ತರ ಅಮೆರಿಕಾ ಖಂಡ. ತಾವರೆಯ ಮೊಗ್ಗಿನಂತಿರುವುದರಿಂದ ಇದನ್ನು ಪುಷ್ಕರ ದ್ವೀಪ ಎಂದು ಕರೆದರು. ಕೆನಡಾ ಭಾಗ ಆ ತಾವರೆಯ ಮೊಗ್ಗಿನ ಮೇಲ್ಭಾಗ ಆದರೆ ಪುಷ್ಕರ, ಕೆಳಭಾಗ ಅಮೆರಿಕಾ ದೇಶ ಆಗಿದೆ. ಇಲ್ಲಿ ಒಂದು ವಿಸ್ಮಯ ಎಲ್ಲರಿಗೂ ಕಾಣಿಸ್ತು. ಆ ವಿಸ್ಮಯವನ್ನು ಹುಡುಕೋಣ ಬನ್ನಿ. ಈ ಅಲ್ಬರ್ಟಾ ಎನ್ನುವ ಕ್ಷೇತ್ರದಲ್ಲಿ ಒಂದು ಭಾರತೀಯ ನಾನಾ ಸಾಹೇಬನ ಮುಖ ಒಂದು ಕಾಣಿಸ್ತು, ಎ ಮೆಡಿಸಿನ್ ಹ್ಯಾಟ್ ಹತ್ರ. ಇದನ್ನ ಭಾರತೀಯ ತಲೆ ಅಂತ ಕರೆದರು ಆಗ. ಆದರೆ ಅದು ತುಂಬಾ ವರ್ಷಗಳ ನಂತರ ಆ ಪಾಪ್ಯುಲಾರಿಟಿ ಇಂಡಿಯನ್ ಹೆಡ್ ಅನ್ನ ಸಹಿಸಲಾಗಲ್ಲ. ಅವರು ಸಹಿಸಲಾಗದೆ ಈಗ ಅದನ್ನು ಅಮೆರಿಕನ್ ಹೆಡ್ ಎಂದು ಕರೆದುಕೊಂಡಿದ್ದಾರೆ. ಈ ಇಂಡಿಯನ್ ಹೆಡ್ ಇವಾಗ ಹುಡುಕೋಣ ಬನ್ನಿ, ತೋರಿಸ್ತೀನಿ. ಈ ಇಂಡಿಯನ್ ಹೆಡ್ ಏನಿದೆ, ಇದು ನಮ್ಮ ನಾನಾ ಸಾಹೇಬ ತಲೆಗೆ ಪೇಟ ಧರಿಸಿರುವ ನಾನಾ ಸಾಹೇಬನ ಮುಖದಂತಿದೆ. ಈ ಇಂಡಿಯನ್ ಹೆಡ್ ತುಂಬಾ ಪ್ರಖ್ಯಾತವಾಗಿ ಪ್ರತಿಯೊಬ್ಬರು ಹೋಟೆಲ್ಗೆಲ್ಲ ಇದನ್ನ ಹೆಸರನ್ನ ಬಳಸಿದರು. ಇವತ್ತು ನೀವು ಇಂಡಿಯನ್ ಹೆಡ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅನೇಕ ಕ್ಷೇತ್ರಗಳು ಸಿಗುತ್ತೆ. ಆ ಇಂಡಿಯನ್ ಹೆಡ್ ಇವತ್ತು ಅಮೆರಿಕನ್ ಹೆಡ್ ಆಗೋಗಿದೆ. ಆ ಇಂಡಿಯನ್ ಹೆಡ್ ಅಂತ ಬರೆದಿರುವ ಜಾಗವನ್ನು ತೆಗೆದು ಬಿಟ್ಟಿದ್ದಾರೆ. ಈಗ ಬನ್ನಿ ತೋರಿಸುತ್ತೇನೆ. ನಿಮಗೆ ಅಚ್ಚರಿಯಾಗುವುದು ಏನಪ್ಪ ಅಂತ ನೋಡಿ, ಇದು ಭಾರತೀಯನ ತಲೆ. ಇದು ನೋಡಿ, ಇದು ನಾನಾ ಸಾಹೇಬನ ಮೂಗು, ಹಣೆ, ಕಣ್ಣು, ಆ ಪೇಟ ಧರಿಸಿರುವುದು. ಇದು ತುಂಬ ವಿಸ್ಮಯವಾಗಿ ಕಂಡು ಇದಕ್ಕೆ ಇಂಡಿಯನ್ ಹೆಡ್ ಅಂತ ಹೆಸರಿಟ್ಟಿದ್ರು. ಇವಾಗ ಅಮೆರಿಕನ್ ಫೇಸ್ ಅಂತ ಮಾಡಿಕೊಂಡಿದ್ದಾರೆ. ಇದು ಪರ್ವತಗಳು ತನ್ನಷ್ಟಕ್ಕೆ ತಾನೇ ಮಾಡಿಕೊಂಡ ವರ್ಣರಂಜಿತ ವರ್ಣ ಕುಂಚ ಪೇಂಟಿಂಗ್, ದೇವತೆಗಳ ಪೇಂಟಿಂಗ್ ಎಂದು ಕರೆಸಿಕೊಳ್ಳುತ್ತೆ. ನೋಡಿ, ಕಣ್ಣುಪ್ಪುಗಳು ಇನ್ನು ಇವಾಗ ಚಳಿಗಾಲ ಆದ್ದರಿಂದ ಈ ರೀತಿ ಕಾಣುತ್ತೆ. ಇದು ಬೇರೆ ಸೀಸನ್ನಲ್ಲಿ ತೆಗೆದರೆ ತುಂಬ ಕ್ಲಿಯರ್ ಆಗಿ ಕಾಣುತ್ತೆ. ಚಂದ ಇದೆ. ಹೀಗೆ ಅನೇಕ ವಿಸ್ಮಯಗಳನ್ನು ವಿಶ್ವದಾದ್ಯಂತ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸುತ್ತೇನೆ. ಧನ್ಯವಾದ. ಅಹೋರಾತ್ರ.